ಉದ್ಯಮಿ ಮೇಲೆ ಕಣ್ಣಾಕಿದ್ದ ನಟೋರಿಯಸ್ಗಳು, ಜಾಡು ಹಿಡಿದ ಪೊಲೀಸರು, 7 ಕಿಡ್ನಾಪರ್ಸ್ ಅಂದರ್. ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಒಳ ಮೀಸಲಾತಿ ವಿಚಾರ ಕೊನೆಗೂ ಅಸ್ತು ಎಂದ ಸರ್ವೋಚ್ಚ ನ್ಯಾಯಾಲಯ, ಮಹನೀಯರ ಹೋರಾಟಕ್ಕೆ ಸಂದ ಜಯ ಎಂದ ಮಾಜಿ ಶಾಸಕ. ಮಕ್ಕಳನ್ನು ಅಗಲಿದ ತಾಯಿ, ನೊಂದ ಕರುಳ ಬಳ್ಳಿಗಳು ಅಮ್ಮನ ಮಡಿಲು ಸೇರಿದ ಅಕ್ಕ ತಮ್ಮ. ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ, ಕೆಎಸ್ಆರ್ಟಿಸಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ, ಮಸಣ ಸೇರಿದ ಕಾಲೇಜು ವಿದ್ಯಾರ್ಥಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಎಂ ಎಂ ಟಿವಿ ನ್ಯೂಸ್, ನಾನು ಶಶಿಕುಮಾರ್. ಇತ್ತೀಚೆಗೆ ನಂದಿಗಿರಿಧಾಮದ ಬಳಿ ನಡೆದಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿಯ ಕಿಡ್ನಾಪ್ ಪ್ರಕರಣದ ಜಾಡು ಹಿಡಿದಿದ್ದ ಅಲ್ಲಿಯ ಪೊಲೀಸರು 7 ಕುಖ್ಯಾತ ನಟೋರಿಯಸ್ ಕಿಡ್ನಾಪರ್ಸ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಲವು ರಾಜಕಾರಣಿಗಳ ಕಿಡ್ನಾಪ್ಗೂ ಸ್ಕೆಚ್ ಹಾಕಿದ್ದರೆಂದು ತಿಳಿದು ಬಂದಿದೆ. ಜುಲೈ 20 ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ಬಳಿ ಇರುವ ಖಾಸಗಿ ಲೇಔಟ್ನಲ್ಲಿ ವಾಕಿಂಗ್ ಮಾಡುತ್ತಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನವೀನ್ ಎನ್ನುವವರನ್ನು 6 ದುಷ್ಕರ್ಮಿಗಳ ತಂಡ ಕಿಡ್ನಾಪ್ ಮಾಡಿತ್ತು. ಕಿಡ್ನಾಪ್ ಮಾಡಿ ನಂತರ ನವೀನ್ರ ಹಣೆ ಹಾಗೂ ಮರ್ಮಂಗಕ್ಕೆ ಗನ್ನಿಟ್ಟು ಆತನಿಂದ 60 ರೂಪಾಯಿ ವಸೂಲಿ ಮಾಡಿ ವಾಪಸ್ ಬಿಟ್ಟು ಕಳಿಸಿದರು. ಇದೇ ಪ್ರಕರಣದ ಜಾಡು ಹಿಡಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದ 5 ಪೊಲೀಸ್ ಇನ್ಸ್ಪೆಕ್ಟರ್ಗಳ ತಂಡ ತನಿಖೆಗೆ ಇಳಿದಿತ್ತು. ತಾಂತ್ರಿಕ ಹಾಗೂ ಮೊಬೈಲ್ ತಂತ್ರಜ್ಞಾನದ ಆಧಾರದ ಮೇಲೆ 7 ನಟೋರಿಯಸ್ ಕಿಡ್ನಾಪರ್ಸ್ಗಳನ್ನು ಬಂಧಿಸಿ ಅವರಿಂದ 41 ನಗದು, ಚಿನ್ನಾಭರಣ ಸೇರಿದಂತೆ 3 ಕಾರುಗಳು ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ನಮಗೆ ಗ್ಯಾಂಗ್ ಮೆಂಬರ್ಸ್ ಸಿಕ್ಕಿದೆ. ಗ್ಯಾಂಗ್ ಮೆಂಬರ್ಸಲ್ಲಿ ಟೋಟಲ್ 6 ಟೋಟಲ್ 7 ಸಿಕ್ಕಿದೆ. 7 ನಾವು ಅರೆಸ್ಟ್ ಮಾಡಿದ್ದೀವಿ. ಜೊತೆಗೆ ಈಗ 41 ರಿಕವರಿ ಆಗಿದೆ. ಆ್ಯಂಡ್ 4 ಗಾಡಿ ನಾವು ಸೀಸ್ ಮಾಡಿದ್ದೀವಿ. ಸುಮಾರು ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕೂಡ ಸಿಕ್ಕಿದೆ. ಬಾಕಿ ಎಲ್ಲ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಎವಿಡೆನ್ಸಸ್ ವಗೈರೆ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವರು ತುಂಬ ನೋಟೋರಿಯಸ್ ಕ್ರಿಮಿನಲ್ಸ್ ಇದ್ದಾರೆ. ಇವರ ಮೇಲೆ ಬೇರೆ ಬೇರೆ ಸ್ಟೇಷನ್ಸಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳ್ನಾಡಲ್ಲಿ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರ ಮೇಲೆ ಸುಮಾರು ಕೇಸಸ್ ಇದೆ. ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್, ಮರ್ಡರ್ ಕೇಸಸ್ ವಗೈರೆ ಕೂಡ ಇದೆ. ಇವರು 3 ಎಬ್ಸ್ಕೊಂಡಿಂಗ್ ಇದ್ದಾರೆ ಬೇರೆ ಬೇರೆ ಕೇಸಸಲ್ಲಿ. ಅವ್ರದ್ದು ಪ್ರಾಮಿನೆಂಟ್ ಕೇಸಸ್ ವರ್ದೂರ್ ಪ್ರಕಾಶ್ ಕೇಸಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಮತ್ತು ವಿಜಯ್ ಕುಮಾರ್ ಆಟೋ ಡ್ರೈವರ್ದು ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿದೆ ಬೆಂಗಳೂರಲ್ಲಿ. ಆ ಕೇಸಲ್ಲಿ ಕೂಡ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಗ್ಯಾಂಗ್ ಮೆಂಬರ್ಸ್ದು. ಜೊತೆಗೆ ಹೋಲಿ ನರಸೀಪುರ ಅಲ್ಲಿ ಲಾಸ್ಟ್ ವರ್ಷ ಅಶ್ವಥ್ PS2 ಆನರೇಬಲ್ ರೇವಣ್ಣ ಜಿ ಅವ್ರದ್ದು ಕೂಡ ಕಿಡ್ನಾಪ್ ಅಟೆಂಪ್ಟ್ ಮಾಡಿದ್ದಾರೆ. ಆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಇದು ಸುಮಾರು ಕೇಸಸ್ ಅವ್ರದ್ದು ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕೊತ್ನೂರಲ್ಲಿ ಕೂಡ ಅವ್ರ ಮೇಲೆ ಕೇಸ್ ಇದೆ. ಜೊತೆಗೆ ಫೈರ್ ಆರ್ಮ್ಸ್ ಕೇಸಸ್ ಇದೆ ಅವ್ರ ಮೇಲೆ. ಜೀವನ್ ವಿವಾನಗರಲ್ಲಿ ಒಂದು ಕೇಸಲ್ಲಿ ಅವರು ಪೊಲೀಸ್ ಸಿಬ್ಬಂದಿ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸೊ ಈ ಥರ ಅವ್ರ ಮೇಲೆ ತುಂಬ ಬೇರೆ ಬೇರೆ ಥರದ್ದು ಕ್ರಿಮಿನ ಹಾರ್ಡ್ ಕೋರ್ ಕೇಸಸ್ ಇದೆ. ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಇದ್ದಾರೆ ಅವರು, ನೋಟೋರಿಯಸ್ ಕ್ರೈಮ್ಸ್ ಮಾಡಿದ್ದಾರೆ. ಸೊ ಈಗ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಜೊತೆಗೆ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯಾವ ಯಾವ ಕೇಸಲ್ಲಿ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವ್ರ ಮೇಲೆ ಕೇಸಸ್ ಇದೆ, ಯಾವ ಏನು ಸ್ಟೇಟಸ್ ಇದೆ ಇವ್ರದ್ದು ಕೇಸ್ದು, ಅವ್ರ ಜೊತೆ ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನೇನು ಜನದು ಇನ್ವಾಲ್ವ್ಮೆಂಟ್ ಸಿಗುತ್ತೆ ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡ್ತೀವಿ. ನೋಡಿ, ಇವರು ಐಡೆಂಟಿಫೈ ಮಾಡ್ತಾರೆ ವಿಕ್ಟಿಮ್ಸ್ಗೆ, ಯಾರಿಗೆ ಟಾರ್ಗೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಕೇಸಲ್ಲಿ ನಮಗೆ ಒಬ್ಬರು ಲೋಕಲ್ ಮಾಸ್ಟರ್ ಮೈಂಡ್ ಸಿಕ್ಕಿದೆ. ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ, ಜೊತೆಗೆ ಕೂಡ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಕೇಸಸಲ್ಲಿ. ಸೊ ಈ ಥರ ಅವರು ಟಾರ್ಗೆಟ್ ಮಾಡ್ತಾರೆ. ಅಲ್ಲ ಸರ್, ಇವರೆಲ್ಲ ಅಸೆಂಬಲ್ ಆಗಿದ್ದು ಯಾವ ರೀತಿ ಅಂತಂದ್ರೆ, 5 ಆರೋಪಿಗಳೇನಿದ್ದಾರೆ, ಅವರು ಎಲ್ಲರೂ ನೋಡಿ, ಅವ್ರ ಮೇಲೆ ಬೇರೆ ಸುಮಾರು ಕೇಸಸ್ ಇದೆ. ಆ ಕೇಸಸಲ್ಲಿ ಸುಮಾರು ಜನ ಮೆಂಬರ್ಸ್ ಇದ್ದಾರೆ. ಸೊ ಇವ್ರದ್ದು ಇವರು ಎಲ್ಲರೂ ಫ್ರೆಂಡ್ಸ್ ಇದ್ದಾರೆ. ಈ ಥರ ಎಲ್ಲ ಕಿ ಹೊಸದಾಗಿ ಏನಾದರೂ ಬಂದಿದ್ದಾರೆ ಒಬ್ರು. ಮತ್ತು ಜೈಲಲ್ಲಿ ಕೂಡ ಅವರು ಸುಮಾರು ಕೇಸಸಲ್ಲಿ ಜೈಲ್ಗೆ ಕೂಡ ಹೋಗಿದ್ದಾರೆ. ಜೈಲಲ್ಲಿ ಕೂಡ ಸುಮಾರು ಜನ ಜೊತೆ ಅವ್ರದ್ದು ಪರಿಚಯ ಆಗಿದೆ. ಸೊ ಆ ಥರದ್ದು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಸೊ ಈ ಥರ ಅವರು ಎಲ್ಲರೂ ಸೇರಿ ಗ್ಯಾಂಗ್ ಥರ ಕ್ರಿಯೇಟ್ ಮಾಡಿ ಈ ಥರ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಕೇಸ್.
ಇನ್ನು ಬಂಧಿತ ಆರೋಪಿಗಳಲ್ಲಿ ಲೋಹಿತ್ ಕುಮಾರ್ ಅಲಿಯಾಸ್ ರೆಬೆಲ್ ಹಾಗೂ ಪ್ರವೀಣ್ ಅಲಿಯಾಸ್ ನೇಪಾಳಿ ಇಬ್ಬರು ಬೆಂಗಳೂರಿನವರಾಗಿದ್ದು, ಮಾಜಿ ಸಚಿವ ವರ್ತೂರು ಪ್ರಕಾಶ್ರನ್ನ ಕಿಡ್ನ್ಯಾಪ್ ಮಾಡಿ ಹಣ ವಸೂಲಿ ಮಾಡಿದ್ದ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಇವರಿಬ್ಬರು ಪ್ರತ್ಯೇಕ ತಂಡ ಕಟ್ಟಿಕೊಂಡು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾಸನ ಸೇರಿದಂತೆ ರಾಜ್ಯದ ವಿವಿಧೆಡೆ ಕಿಡ್ನ್ಯಾಪ್ ಮತ್ತು ರಾಬರಿ ಮಾಡುತ್ತಿದ್ದರು ಎನ್ನುವುದು ಬಯಲಾಗಿದೆ. ಇವರಿಗೆ ಚಿಕ್ಕಬಳ್ಳಾಪುರ ನಗರದ ರೌಡಿ ಶೀಟರ್ ಬರ್ಕತ್ವುಲ್ಲಾ, ಕೋಲಾರದ ಸಂತೋಷ್, ದಾವಣಗೆರೆಯ ಭರತ್ ಕುಮಾರ್, ಬೆಂಗಳೂರಿನ ಮಾರುತಿ ಪ್ರಸನ್ನ, ಕೋಲಾರದ ವೆಂಕಟೇಶ್, ತಮಿಳುನಾಡಿನ ಮುರುಘಾ ಮಲ್ಲಪ್ಪ ಸಾಥ್ ನೀಡಿದ್ರು. ಬಂಧಿತ ಆರೋಪಿಗಳು ವಿವಿಧ ಪ್ರಕರಣಗಳಲ್ಲಿ ಜಾಮೀನು ಪಡೆದು ಜೈಲಿನಿಂದ ಹೊರಗೆ ಬಂದಿದ್ರು. ಆದರೆ ಮತ್ತೆ ಹಳೆ ಚಾಳಿ ಮುಂದುವರೆಸಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ಉದ್ಯಮಿಗಳನ್ನು ಪ್ರತ್ಯೇಕ ಪ್ರಕರಣಗಳಲ್ಲಿ ಕಿಡ್ನಾಪ್ ಮಾಡಿದ ಪರಿಣಾಮ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅವರ ಮೇಲೆ ತಮಿಳುನಾಡು ಪೊಲೀಸ್ ಕೂಡ ಕೇಸ್ ಹಾಕಿದ್ದಾರೆ, ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಅವರದು. ಆ ಕೇಸಲ್ಲಿ ಕೂಡ ಅವರದು ಜುಡಿಷಿಯಲ್ ಕಸ್ಟಡಿ ಆಗಿದೆ. ನಮ್ಮಲ್ಲಿ ಕೂಡ ಅವರ ಮೇಲೆ ಅಸಾಲ್ಟ್ ಮತ್ತು ಬೇರೆ ಹರ್ಟ್ ಕೇಸಸ್ ವಗೈರೆ ಇದೆ, ಲೀಗಲ್ ಆ್ಯಕ್ಟಿವಿಟೀಸ್ದು ಕೇಸಸ್ ಇದೆ. ಆ ವಿಚಾರ ಬಗ್ಗೆ ಅವರ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಸ್ಟೇಷನಲ್ಲಿ ರೌಡಿ ಶೀಟ್ ಓಪನ್ ಇದೆ. ಇಲ್ಲ, ಈ ಥರ ಇಲ್ಲ. ನಮ್ಮ ರೆಗ್ಯುಲರ್ ಬೀಟ್ ಮೀಟಿಂಗ್ಸಲ್ಲಿ ಅವರು ರೆಗ್ಯುಲರ್ಲಿ ರೌಡಿ ಚೆಕ್ಸ್ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಬೀಟ್ ಸ್ಟಾಫ್, ಮತ್ತು ರೆಗ್ಯುಲರ್ಲಿ ರೌಡಿ ಪರೇಡ್ಸ್ ಆಗ್ತಾ ಇದೆ. ಜೊತೆಗೆ ನಾವು ಆ್ಯಕ್ಟಿವಿಟೀಸ್ ಅವರದು ಮಾನಿಟರ್ ಮಾಡ್ತಾ ಇದ್ದೀವಿ, ಹೇಗೆ ಥರ ನಡ್ತಾ ಇದೆ. ಸರ್ಪ್ರೈಸ್ ನೈಟ್ ಚೆಕ್ಸ್ ಕೂಡ ನಡ್ತಾ ಇದೆ. ಈಗ ಪ್ರತಿದಿನ ನಾವು ಬೇರೆ ಬೇರೆ ರೌಡಿ ಶೀಟರ್ಸ್ಗೆ ಚೆಕ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ, ಅವರದು ಮೇಜರ್ ಲೀಡರ್ಸ್ ಅವರದು ರೋಹಿತ್ ಮತ್ತು ಪ್ರವೀಣ್ ನೇಪಾಲ್ ಇದ್ದಾರೆ. ಅವ್ರ ಮೇಲೆ CID ಅಲ್ಲಿ ಕೂಡ ತನಿಖೆ ನಡೀತಾ ಇದೆ. CIDದು ಕೂಡ ಒಂದು ಕೇಸ್ ಪೆಂಡಿಂಗ್ ಇದೆ, ಅಲ್ಲಿ ಕೂಡ ಕೇಸ್ ಅದು ನಡೀತಾ ಇದೆ ಇನ್ವೆಸ್ಟಿಗೇಷನ್. ಆ ಕೇಸಲ್ಲಿ ಕೂಡ ಅವರು ಎಬ್ಸ್ಕೊಂಡಿಂಗ್ ಇದ್ದಾರೆ. ಇಲ್ಲ, ದಿಸ್ ಇಸ್ ಇಂಟ್ಯಾಕ್ಟ್ ಪ್ರಾಪರ್ಟಿ ದಟ್ ವಿ ಹ್ಯಾವ್ ಸೀಸ್ಡ್. ನಮ್ಮ ಕೇಸಸಲ್ಲಿ ಏನು ಅದು ರೀಸೆಂಟ್ ಆಗಿದೆ, 18th July ನಮ್ಮ ಕೇಸ್ ಆಗಿದೆ. ಇನ್ನೊಂದು ಕೇಸ್ 19 June ಆಗಿದೆ. ಸೊ ಅದು ರೀಸೆಂಟ್ ಕೇಸಸ್ ಇದೆ, ಇಂಟ್ಯಾಕ್ಟ್ ಪ್ರಾಪರ್ಟಿ ಇದೆ ಇದು, ಆ ಕೇಸ್ದು ಪ್ರಾಪರ್ಟಿ ಇದೆ. ಬಂಧಿತ ಆರೋಪಿಗಳು ಶ್ರೀಮಂತರು ಹಾಗೂ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಜೊತೆ ವ್ಯವಹಾರ ಮಾಡುವ ರೀತಿಯಲ್ಲಿ ಅವರ ಬಳಿ ಹೋಗಿ ಕಿಡ್ನ್ಯಾಪ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದರು. ಇನ್ನು ಮೊಬೈಲ್ ತಂತ್ರಜ್ಞಾನದಲ್ಲಿ ಪರಿಣಿತರಿದ್ದು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಲೊಕೇಶನ್ ಟ್ರ್ಯಾಪ್ ಮಾಡುವುದನ್ನು ಕಲಿತಿದ್ದರು ಎಂದು ತಿಳಿದು ಬಂದಿದೆ. ಸದ್ಯ ಚಿಕ್ಕಬಳ್ಳಾಪುರ ಪೊಲೀಸರ ವಶದಲ್ಲಿರುವ ಆರೋಪಿಗಳ ವಿಚಾರಣೆ ಮುಂದುವರೆದಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಒಳ ಮೀಸಲಾತಿ ಕುರಿತು ಸರ್ವೋಚ್ಚ ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು ಸ್ವಾಗತಾರ್ಹವಾಗಿದ್ದು, ಸದಾಶಿವ ಆಯೋಗದ ಅನುಷ್ಠಾನ ಜಾರಿಯಾಗಿರುವುದಕ್ಕೆ ಮಾಜಿ ಶಾಸಕ ಪುಳ್ಳ ಮುನಿಶಮಪ್ಪ ಸಂತಸ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕಿನ ಆಡಳಿತ ಸೌಧದಲ್ಲಿರುವ ಆವರಣದಲ್ಲಿ ಕರ್ನಾಟಕ ಮಾದಿಗ ದಂಡೋರ ತಾಲೂಕು ಸಂಘಟನೆಯ ವತಿಯಿಂದ ಒಳ ಮೀಸಲಾತಿ ಕುರಿತು ಸರ್ವೋಚ್ಚ ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪಿನ ಹಿನ್ನೆಲೆಯಲ್ಲಿ ಸದಾಶಿವ ಆಯೋಗದ ಅನುಷ್ಠಾನವಾಗುವುದರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕರ್ನಾಟಕದಲ್ಲಿರುವ ಸಮುದಾಯ ಒಗ್ಗೂಡಿಸುವುದರಲ್ಲಿ ಮತ್ತು ಸದಾಶಿವ ಆಯೋಗ ಅನುಷ್ಠಾನ ಜಾರಿಗೆ ತರುವಲ್ಲಿ ಅನೇಕ ಮಹನೀಯರು ಪ್ರಾಣ ತೆತ್ತಿದ್ದಾರೆ. ಭಾರತ ಸರ್ಕಾರ, ಸುಪ್ರೀಂ ಕೋರ್ಟ್, 7 ನ್ಯಾಯಾಧೀಶ
ಸಿದ್ದೇಶ್ವರ ಪೀಠದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ನೀಡಿರುವಂತಹ ತೀರ್ಪಿಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ಎಲ್ಲಾ ನ್ಯಾಯಾಧೀಶರಿಗೂ ಕೃತಜ್ಞತೆ ಹಾಗೂ ಹೋರಾಟ ನಡೆಸಿದ ಎಲ್ಲಾ ಮಹಾನ್ ನಾಯಕರು ಮಹಿಳೆಯರು ವಿದ್ಯಾರ್ಥಿಗಳಿಗೂ ಕೃತಜ್ಞತೆಯನ್ನ ತಿಳಿಸಿದರು. ಯಾವುದೇ ರಾಜಕಾರಣವಿಲ್ಲದೆ ಎಲ್ಲಾ ಪಕ್ಷದ ನಾಯಕರ ಪ್ರತಿಫಲವಿದು. ಎಸ್ಎಂ ಕೃಷ್ಣ, ಯಡಿಯೂರಪ್ಪ, ಇಂದಿನ ಮುಖ್ಯಮಂತ್ರಿಗಳು ಸಹ ಹಾಗೂ ಮುಖ್ಯವಾಗಿ ಆಂಧ್ರದಲ್ಲಿರುವ ಮಾದಿಗ ಮಂದಕೃಷ್ಣ ಮತ್ತು ಸಮಿತಿಯ ಸದಸ್ಯರಾಗಿದ್ದ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸುಧಾಕರ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಕರ್ನಾಟಕದಲ್ಲಿ ಈ ಸಮುದಾಯವನ್ನು ಕಟ್ಟುವುದರಲ್ಲಿ ಈ ಜನಾಂಗದ ಹೆಜ್ಜೆ ಸದಾಶಿವ ಆಯೋಗವನ್ನು ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರುವಕ್ಕೆ ಪ್ರಯತ್ನ ಪಟ್ಟಂತ ಅದಕ್ಕೆ ತಮ್ಮ ಎಲ್ಲ ರೀತಿಯಲ್ಲೂ ಪ್ರಾಣಾರ್ಪಣೆಗಳು ಕೂಡ ಮಾಡಿದ್ದಾರೆ. ಅವರ ಹೆಸರುಗಳನ್ನು ಕೂಡ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡುವವರು ಹೇಳಿರ್ತಕ್ಕಂಥ ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥ ಹಲವಾರು ವಿಚಾರಗಳು ಯಾವ ಭಾರತ ಸರ್ಕಾರದ ಗಣಮಿತ ಇವತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆದೇಶ ಏಳು ಜನಗಳ ಜನ ಏಳು ನ್ಯಾಯಾಧೀಶರ ಪೀಠದಲ್ಲಿ ಇವತ್ತು ನಮಗೆ ಸಾಂವಿಧಾನಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ನಮಗೆ ನೀಡಿರ್ತಕ್ಕಂಥ ಒಂದು ಈ ಒಂದು ಹೋರಾಟದ ಪ್ರತಿಫಲವಾಗಿ ಸಿಗಿರ್ತಕ್ಕಂಥ ತೀರ್ಪಿಗೆ ಮೊದಲನೇದಾಗಿ ನಾನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ನಾನು ಗೌರವಪೂರ್ವಕವಾದ ಅಭಿನಂದನೆಯನ್ನು ನಾನು ಕೃತಜ್ಞತೆಯನ್ನು ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಳ್ಳಿ ರಾಜಪ್ಪ ಮಾತನಾಡಿ, ವಿಭಿನ್ನವಾದ ನಿರಂತರ ಚಳುವಳಿಗಳ ಪರಿಣಾಮ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯ ತೀರ್ಪು ಪರಿಶಿಷ್ಟ ಜಾತಿಯ 101 ಹೆಚ್ಚು ಸಮಾಜಗಳ ಅಭಿವೃದ್ಧಿಗೆ ಮೂಲಭೂತ ಅವಕಾಶಗಳನ್ನು ಕಲ್ಪಿಸಲು ಎಜೆ ಸದಾಶಿವ ಆಯೋಗದ ಶಿಫಾರಸುಗಳನ್ನು ಆಯಾ ರಾಜ್ಯಗಳಲ್ಲಿ ಅನುಷ್ಠಾನಗೊಳಿಸಬೇಕೆಂದು ತೀರ್ಪು ನೀಡುವ ಮೂಲಕ ಮಹಾನಾಯಕರು ಮಹಿಳೆಯರು ವಿದ್ಯಾರ್ಥಿಗಳ ಬಲಿದಾನಕ್ಕೆ ಸಿಕ್ಕ ಪ್ರತಿಫಲವಾಗಿದೆ ಎಂದರು. ಮತ್ತು ಚಳುವಳಿಯ ಅನೇಕ ರೀತಿಯಾದಂತಹ ವಿಭಿನ್ನವಾದಂಥ ರೀತಿಯಲ್ಲಿ ಚಳುವಳಿಗಳನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರಿಗೆ ಸಿಗಬೇಕಾಗಿರುವಂಥ ಸಾಮಾಜಿಕ ನ್ಯಾಯದ ಒಳಮೀಸಲಾತಿಯನ್ನು ಜಾರಿ ಮಾಡಿಕೊಳ್ಳಲಿಕ್ಕೋಸ್ಕರವಾಗಿ ಅನೇಕ ಆಯಾಮಗಳನ್ನು ಹಿಡಿದು ಮಾಡಿದಂಥ ಹೋರಾಟದ ಫಲವಾಗಿ ನಿನ್ನೆ ದಿವಸ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ 7 ನ್ಯಾಯಾಧೀಶರನ್ನು ಒಳಗೊಂಡಂತೆ ಒಂದು ತೀರ್ಪನ್ನು ಕೊಟ್ಟು ಪರಿಶಿಷ್ಟ ಜಾತಿಯಲ್ಲಿ ಇರುವಂಥ 101 ಸಮಾಜಗಳ ಅದರಲ್ಲಿ ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಸಂಘಟನೆಯ ಜಿಲ್ಲಾಧ್ಯಕ್ಷ ಜಿ ಮಾರಪ್ಪ, ತಾಲೂಕು ಅಧ್ಯಕ್ಷ ಅಣ್ಣೇಶ್ವರ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ಮುನಿರಾಜು, ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷ ದೊಡ್ಡ ಕುರುಬರಹಳ್ಳಿ ದೇವರಾಜ್, ಕಗ್ಗಲಹಳ್ಳಿ ನರಸಿಂಹಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಅರ್ಷಾಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಜಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆನೋವು, ನ್ಯುಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕಿಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ ಎಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿನಿಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH 44, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ,
ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ, ಕೊರೆಸಿದ ಬೋರ್ವೆಲ್ನಲ್ಲಿ ಒಂದು ತಿಂಗಳೊಳಗೆ ಸಮಸ್ಯೆ ಕಂಡು ಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ 9448209106 9448209106. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚೊಕ್ಕನಹಳ್ಳಿ ಚಿಕ್ಕಜಾಲ ಹೋಬಳಿ ಬೆಂಗಳೂರು ನಾರ್ತ್ ಅಪ್ರೂವ್ಡ್ ಬೈ AICTE ನ್ಯೂ ಡೆಲ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನ ಅತ್ಯಂತ ಸಾರಿಗೆ ವ್ಯವಸ್ಥೆಯನ್ನು ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಸಾಯಿನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರೀಟ್ರೇಸ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬೇಬಿ ರಸ್ತೆ, NH 44, ಚಿಕ್ಕಬಳ್ಳಾಪುರ. ಇಂಜಿನ್ ಡಿ ಕಾರ್ಬೊನೈಸೇಷನ್ ವೆಚ್ಚದಲ್ಲಿ ಶೇಕಡ 50% ಕಡಿತ. ದ್ವಿಚಕ್ರ ವಾಹನಗಳಿಗೆ ಕೇವಲ 499 ರೂಗಳು ಮಾತ್ರ. ನಾಲ್ಕು ಚಕ್ರದ ವಾಹನಗಳಿಗೆ ಕೇವಲ 999 ರೂಗಳು ಮಾತ್ರ. LCV ವೆಹಿಕಲ್ಸ್ಗಳಿಗೆ ಕೇವಲ 1499 ರೂಗಳು ಮಾತ್ರ. ಟ್ರಕ್ ಲಾರಿಗಳಿಗೆ ಕೇವಲ 1999 ರೂಗಳು ಮಾತ್ರ. ಯಾವುದೇ ಕಾರುಗಳಿಗೆ AC ಗ್ಯಾಸ್ ಫಿಲ್ಲಿಂಗ್ ಕೇವಲ 999 ರೂಗಳು ಮಾತ್ರ. ಅಲ್ಲದೆ ಕಾರುಗಳಿಗೆ 4 ಚಕ್ರಗಳನ್ನು ಖರೀದಿಸಿದಲ್ಲಿ ಫಿಟ್ಟಿಂಗ್, ಅಲೈಟ್ಮೆಂಟ್, ಬ್ಯಾಲೆನ್ಸ್ ಫ್ರೀ. ಅತಿ ಕಡಿಮೆ ದರದಲ್ಲಿ ಟೈರ್ಗಳು ದೊರೆಯುತ್ತವೆ, ಇದಕ್ಕೆ ಫಿಟ್ಟಿಂಗ್ ಫ್ರೀ. ಲಾರಿಗಳಿಗೆ ರೀಬೆಲ್ಟ್ ಟೈರ್ 1 ಜೊತೆ ಮಾಡಿಸಿದ್ದಲ್ಲಿ 1 ಫ್ಲಾಪ್ ಉಚಿತ. ಇನ್ನು ನಮ್ಮಲ್ಲಿ ಯಾವುದೇ ವಾಹನಗಳ ಇನ್ಸೂರೆನ್ಸ್ ಮಾಡಿಸಿದ್ದಲ್ಲಿ ಎಮಿಷನ್ ಮತ್ತು ಅಲೈಟ್ಮೆಂಟ್ ಉಚಿತ. ತಾಯಿಯ ಮರಣದಿಂದ ಮಾನಸಿಕವಾಗಿ ಹೆಚ್ಚು ನೊಂದಿದ್ದ ಅಕ್ಕ ತಮ್ಮ ಪರಸ್ಪರ ಕೈಗಳನ್ನು ಕಟ್ಟಿಕೊಂಡು ರೈಲು ಹಳಿ ಮೇಲೆ ತಲೆಹಿಟ್ಟು ಮಲಗಿ ಸಾವಿಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತಾಯಿಯ ಮರಣದಿಂದ ಮಾನಸಿಕವಾಗಿ ಹೆಚ್ಚು ನೊಂದಿದ್ದ ಅಕ್ಕ ತಮ್ಮ ಪರಸ್ಪರ ಕೈಗಳನ್ನು ಕಟ್ಟಿಕೊಂಡು ರೈಲು ಹಳಿ ಮೇಲೆ ತಲೆಯಿಟ್ಟು ಮಲಗಿ ಸಾವಿಗೆ ಶರಣಾದ ಹೃದಯ ವಿದ್ರಾವಕ ಘಟನೆ ಶಿಡ್ಲಘಟ್ಟ ನಗರದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ನಗರದ ಪ್ರೇಮನಗರ ನಿವಾಸಿಗಳಾದ ಪ್ರಭು ಮತ್ತು ನವ್ಯ ಅಲಿಯಾ ಶಿಲ್ಪ ಮೃತ ದುರ್ದೈವಿಗಳಾಗಿದ್ದಾರೆ. ಶಿಡ್ಲಘಟ್ಟದ ಮಾರ್ಗವಾಗಿ ಬೆಂಗಳೂರಿನಿಂದ ಕೋಲಾರಕ್ಕೆ ತೆರಳುವ ರೈಲಿಗೆ ತಲೆ ಕೊಟ್ಟು ಮೃತಪಟ್ಟಿದ್ದು ಸಹೋದರ ಸಹೋದರಿಯ ರುಂಡ ಮುಂಡಗಳು ಬೇರ್ಪಟ್ಟ ದೃಶ್ಯಗಳಂತೂ ಮನ ಕಲಕುವಂತಿತ್ತು. ಇತ್ತೀಚೆಗೆ ಪ್ರಭು ಮತ್ತು ನವ್ಯಾಳ ತಾಯಿ ಲಲಿತಮ್ಮ ಅನಾರೋಗ್ಯದ ಕಾರಣದಿಂದ ಮೃತಪಟ್ಟಿದ್ದರು. ತಮ್ಮ ತಾಯಿ ಲಲಿತಮ್ಮಳೊಂದಿಗೆ ಹೆಚ್ಚು ಒಡನಾಟ ಇಟ್ಟುಕೊಂಡಿದ್ದ ಈ ಇಬ್ಬರು ಮಕ್ಕಳು ತಾಯಿಯ ಸಾವಿನ ನಂತರ ಹೆಚ್ಚು ವಿಚಲಿತರಾಗಿದ್ದರಂತೆ. ಪ್ರಭು ಮನೆಯ ಮೇಲಿಂದ ಬಿದ್ದು ಸಾಯುವ ವಿಫಲ ಪ್ರಯತ್ನವನ್ನು ನಡೆಸಿದ್ದನಂತೆ. ಅಂತಿಮವಾಗಿ ಪ್ರಭು ಮತ್ತು ನವ್ಯ ಅಲಿಯಾ ಶಿಲ್ಪ ತಮ್ಮಿಬ್ಬರ ಕೈಗಳನ್ನು ದಾರದಿಂದ ಕಟ್ಟಿಕೊಂಡು ಶಿಡ್ಲಘಟ್ಟ ರೈಲ್ವೆ ನಿಲ್ದಾಣಕ್ಕೆ ಕುಗಳತೆ ದೂರದಲ್ಲಿನ ಶೆಟ್ಟಪ್ಪನವರ ತೋಪಿನ ಪಕ್ಕ ಹಾದು ಹೋಗುವ ರೈಲು ಹಳಿ ಮೇಲೆ ತಲೆಯಿಟ್ಟು ಮಲಗಿ ಸಾವಿಗೆ ಶರಣಾಗಿದ್ದಾರೆ. ಬೆಳಗ್ಗೆ ಶವಗಳು ರೈಲು ಹಳಿ ಮೇಲೆ ಕಾಣಿಸಿಕೊಂಡಿವೆ. ಶಿಡ್ಲಘಟ್ಟ ನಗರ ಠಾಣೆ ಹಾಗೂ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಿ ಶವಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆದಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.
ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸಕ್ಕೆ ಕಾಲೇಜಿಗೆ ಹೋಗಬೇಕಿದ್ದ ವಿದ್ಯಾರ್ಥಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಅಪಘಾತವಾಗಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಬಳಿ ಬೆಳ್ಳಂಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಅಪಘಾತವಾಗಿ ಕಾಲೇಜಿಗೆ ಹೋಗಬೇಕಾಗಿದ್ದ ವಿದ್ಯಾರ್ಥಿಯೊಬ್ಬ ಮಸಣ ಸೇರಿದ್ದಾನೆ. ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರ ವಿದ್ಯಾರ್ಥಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಮೃತ ವಿದ್ಯಾರ್ಥಿ ತಮಟಂಪಲ್ಲಿ ಗ್ರಾಮದ 18 ವರ್ಷದ ಭಾರ್ಗವ್ ರೆಡ್ಡಿ ಎಂದು ಗುರುತಿಸಲಾಗಿದೆ. ಮೃತ ವಿದ್ಯಾರ್ಥಿ ಚಿಂತಾಮಣಿ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಬಸ್ ಮಿಸ್ ಆದ ಕಾರಣ ದ್ವಿಚಕ್ರ ವಾಹನದಲ್ಲಿ ಅಡ್ಡಗಲ್ ಗ್ರಾಮಕ್ಕೆ ಬರುತ್ತಿದ್ದ ವೇಳೆ ಘಟನೆ ನಡೆದಿದೆ. ಇನ್ನು ಮಗನ ಮೃತದೇಹ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4, ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆ ಹೊಸಹಳ್ಳಿ ರಸ್ತೆ, ಪ್ರಶಾಂತ ನಗರ, ಚಿಕ್ಕಬಳ್ಳಾಪುರ. 2024-25 ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ, ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ, ಕೋರ್ಸ್ಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಷ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಷ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ, ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿಯಾದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ
ಬಿಬಿ ರಸ್ತೆ ಎನ್ಎಸ್ 7 ಹತ್ತಿರ ಹೈವೇ ಬ್ರಿಡ್ಜ್ ವಾಪಸಂದ್ರ ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ಟ್ರಿಬಲ್ ಫೈವ್ ಡಿ ಟಿಎಂಟಿ, ಟಾಟಾ ಟಿಸ್ಕಾನ್, ವೈಸಾಕ್ ಟಿಎಂಟಿ, ಆರ್ಡಿ ಟಿಎಂಟಿ ಹಾಗೂ ಎಲ್ಲ ಬ್ರ್ಯಾಂಡ್ಗಳ ಟಿಎಂಟಿ ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ಎಸಿಸಿ ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡಿಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ ಎನ್ಎಸ್ 7 ಹತ್ತಿರ ಹೈವೇ ಬ್ರಿಡ್ಜ್ ವಾಪಸಂದ್ರ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899738139381311184. Industrified DDMT, pure, strong, super bonding. Indus ಒಳಗೆ ನೆಮ್ಮದಿ ಹೊರಗೆ. ಕೋವಿಡ್ ಸಮಯದಲ್ಲಿ ನಿಲ್ಲಿಸಲಾಗಿದ್ದ ಗ್ರಾಮೀಣ ಪ್ರದೇಶದ ಬಸ್ ಮಾರ್ಗಗಳ ಸಂಚಾರವನ್ನು ಅಗತ್ಯಕ್ಕೆ ಅನುಗುಣವಾಗಿ ಪುನರಾರಂಭಗೊಳಿಸಿ ಶಾಲಾ ಮಕ್ಕಳಿಗೆ, ಪ್ರಯಾಣಿಕರಿಗೆ ಉತ್ತಮ ಸಾರಿಗೆ ಸೌಲಭ್ಯ ಕಲ್ಪಿಸುತ್ತೇವೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಾಲೂಕಿನ ಗೂಳೂರು, ಪೆಸಲಪರ್ತಿ ಹಾಗೂ ಮಾರಗಾನಗುಂಟೆ, ಒಡ್ಡರಪಲ್ಲಿ ಮಾರ್ಗಗಳ ಬಸ್ ಸಂಚಾರಕ್ಕೆ ವಿವಿಧ ಗಣ್ಯರು ಚಾಲನೆ ನೀಡಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಗ್ರಾಮೀಣ ಪ್ರದೇಶದ ವಿವಿಧ ಬಸ್ ಮಾರ್ಗಗಳ ಸಂಚಾರವನ್ನು ಕೋವಿಡ್ ಸಮಯದಲ್ಲಿ ನಿಲ್ಲಿಸಲಾಗಿತ್ತು. ಇದರಿಂದ ಗ್ರಾಮೀಣ ಪ್ರದೇಶದ ಶಾಲಾ ಮಕ್ಕಳಿಗೆ, ಪ್ರಯಾಣಿಕರಿಗೆ ತೊಂದರೆ ಎದುರಾಗಿದ್ದು, ಕೋವಿಡ್ ಸಮಯದಲ್ಲಿ ನಿಲ್ಲಿಸಿರುವ ಬಸ್ ಮಾರ್ಗಗಳ ಸಂಚಾರವನ್ನು ಪುನರಾರಂಭಿಸುವಂತೆ ನಾಗರಿಕರು ಮನವಿ ಸಲ್ಲಿಸಿದ್ದರು. ನಾಗರಿಕರ ಮನವಿಯಂತೆ ಶಾಲಾ ಸಮಯಕ್ಕೆ ಅನುಗುಣವಾಗಿ ಸಾರಿಗೆ ಸಂಸ್ಥೆ ಬಸ್ ಸೌಲಭ್ಯವನ್ನು ಕಲ್ಪಿಸಿದ್ದೇವೆ. ಗ್ರಾಮೀಣ ಪ್ರದೇಶದ ಜನರ ಬೇಡಿಕೆಗೆ ಅನುಗುಣವಾಗಿ ಮತ್ತಷ್ಟು ಮಾರ್ಗಗಳ ಬಸ್ ಸೇವೆಗಳಿಗೆ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಿದ್ದೇವೆ. ಸಾರಿಗೆ ಸಂಸ್ಥೆ ಡಿಪೋನಲ್ಲಿ ಅವಧಿ ಮುಗಿದ ಹಾಗೂ ಹೆಚ್ಚು ದೂರ ಶ್ರಮಿಸಿರುವ ಬಸ್ಗಳನ್ನು ಬದಲಾಯಿಸಿಕೊಡುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಮನವಿ ಸಲ್ಲಿಸಲಾಗಿದ್ದು, ಮುಂದಿನ 3 ತಿಂಗಳೊಳಗೆ ಹೊಸ ಬಸ್ಗಳನ್ನು ನೀಡುವುದಾಗಿ ಭರವಸೆ ನೀಡಿದ್ದು, ಹೆಚ್ಚುವರಿ ಹೊಸ ಬಸ್ಗಳು ಕ್ಷೇತ್ರಕ್ಕೆ ಬರಲಿವೆ ಎಂದರು. ಈ ಕೋವಿಡ್ ಬಂದಾಗ ಮತ್ತು ಅದಕ್ಕೆ ಮುಂಚೆ ಕೆಲವು ಮಾರ್ಗಗಳು ಸ್ಟಾಪ್ ಮಾಡಿದ್ರು, ಅದರಲ್ಲೊಂದು ಈ ಪೆಸಲ್ಪರ್ತಿಗೆ ನೈಟ್ ಹಾಲ್ಟು ನಾನ್ ಸ್ಟಾಪ್ ಒಂದು ಸುಮಾರು ವರ್ಷದಿಂದ ಹೋಗ್ತಾ ಇತ್ತು, ಸ್ಟಾಪ್ ಆಗಿತ್ತು. ಅದು ಇವತ್ತು ರೀರೂಟ್ ಮಾಡಿದ್ದೀವಿ. ದೆನ್ ಮತ್ತೆ ಈ ವಡ್ರಪಲ್ಲಿಗೊಂದು ಬಸ್ ಬೇಕು ಸ್ಕೂಲ್ ಟೈಮ್ಗೆ ಅಂತ ಹೇಳಿದ್ರು, ಹೊಸದಾಗ ಒಂದು ರೂಟು, ಅದನ್ನು ಇವತ್ತು ಮಾಡಿದ್ದೀವಿ. ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋದು ಮಟ್ಟಿಗೆ, ನನಗೆ ನಮ್ಮ ಶಾಲೆ ಮುಖ್ಯಸ್ಥರು ಮನವಿ ಮಾಡಿರೋ ಮೇರೆಗೆ ಆಲ್ಮೋಸ್ಟ್ ಎಲ್ಲ ಬಸ್ಗಳನ್ನು ಹಾಕಿದ್ದೀವಿ. ಮೊನ್ನೆ ತಾನೇ ಸಚಿವರ ಜೊತೆ ಮಾತನಾಡಿದ್ದೀನಿ. ನಮ್ಮ ಡಿಪೋದಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟಂತ ವೆಹಿಕಲ್ಸ್ ಜಾಸ್ತಿ ಇದೆ, ಅದಕ್ಕೆ ಹೊಸ ಬಸ್ ಬೇಕು ಅಂತ ಕೇಳಿದ್ದೀನಿ. ಮೊನ್ನೆ ಸಚಿವರು ಈಗ ಇಷ್ಟೆಲ್ಲ ಒಂದು 2-3 ತಿಂಗಳಲ್ಲಿ ಹೊಸ ಬಸ್ ಬರ್ತಾ ಇದೆ, ಮ್ಯಾಕ್ಸಿಮಮ್ ಬಸ್ಗಳು ನಿಮ್ಮ ಕ್ಷೇತ್ರಕ್ಕೆ ಕೊಡ್ತೀನಿ ಅಂತ ಅವ್ರಿಗೆ ನನಗೆ ಮಾತು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಅದನ್ನು ಕೊಡಿಸ್ತೀನಿ. ಸಾರಿಗೆ ಸಂಸ್ಥೆ ಡಿಸಿ ವಿ ಬಸವರಾಜು ಮಾತನಾಡಿ, ಬಾಗೇಪಲ್ಲಿ ಡಿಪೋ 102 ಬಸ್ಗಳನ್ನು ಹೊಂದಿದ್ದು, ನಗರ ಮತ್ತು ಗ್ರಾಮೀಣ ಪ್ರದೇಶ ಸೇರಿ ಒಟ್ಟು 98 ಬಸ್ ಮಾರ್ಗಗಳಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಸೇವೆ ಸಲ್ಲಿಸುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ 9 ಹೊಸ ಅಶ್ವಮೇಧ ಬಸ್, 4 ಹೊಸ ಕರ್ನಾಟಕ ಸಾರಿಗೆ ಬಸ್ಗಳನ್ನು ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಅತಿ ಮುಖ್ಯವಾದ ಮಾರ್ಗಗಳಿಗೆ ಶಾಲಾ ಮಕ್ಕಳ ಹಾಗೂ ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ಹೊಸ ಬಸ್ ಸೌಲಭ್ಯ ಕಲ್ಪಿಸುತ್ತೇವೆ ಎಂದರು. 94 ಬಸ್ಗಳ ರೂಟ್ಗಳ ಆಪರೇಟ್ ಮಾಡ್ತಾ ಇದ್ದೇವೆ. 103 ಬಸ್ಗಳಿದೆ. ಮತ್ತೆ ಇಲ್ಲಿ ನಮ್ಮ ಈ ಇತ್ತೀಚೆಗೆ ಪಬ್ಲಿಕ್ ಮತ್ತೆ ನಮ್ಮ MLA ಸಾಹೇಬರಿಗೆ ರಿಕ್ವೆಸ್ಟ್ ಕೊಟ್ಟಿದ್ರು, ಏನು ಕುಮ್ಮಡವಾರಪಲ್ಲಿ ಮತ್ತು ಒಡ್ಡಪಲ್ಲಿಗೆ ಬಸ್ ಸ್ಕೂಲ್ ಟೈಮ್ ಬಸ್ ಮತ್ತೆ ಪೆಸಲ್ಪತ್ತಿ ಕೊರೋನಾದಿಂದ ಹಿಂದೆ ಇದ್ದ ಶೆಡ್ಯೂಲ್ ಏನಿತ್ತು ಅದು ಆಪರೇಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಪೆಸಲ್ಪರ್ತಿಗೆ ಬೆಂಗಳೂರು ಪೆಸಲ್ಪರ್ತಿ ರೂಟ್ನಲ್ಲಿ 2 ಬಸ್ಸನ್ನು ಮತ್ತೆ ಒಡ್ಡಪಲ್ಲಿಗೆ ಅಲ್ಲಿ ಸ್ಕೂಲ್ ಟೈಮಲ್ಲಿ ನಾವು ಬಸ್ಸನ್ನು ವ್ಯವಸ್ಥೆ ಮಾಡಿದ್ದೀವಿ.
ಏನು ಕೊರೋನಾಗಿಂತ ಮೊದಲಿಂತ ಎಲ್ಲಾ ಸರ್ವಿಸ್ ಸಹ ನಾವೀಗ ಒನ್ ಬೈ ಒನ್ ರೆಸ್ಟೋರ್ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಯಾವ್ದಿಗೆ ತುಂಬಾ ಮುಖ್ಯ ಸ್ಟೂಡೆಂಟ್ಸ್ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ಕೊಂಡು ಅಲ್ಲಿಗೆ ಸರ್ವಿಸಸ್ನ ಕೊಡ್ತಾ ಬರ್ತೀವಿ. ಈಗ ಬಾಗೇಪಲ್ಲಿ ನಮ್ಮ ಘಟಕಕ್ಕೆ ಈಗಾಗಲೇ ನಾವು ಹೊಸದಾಗಿ ಕಳೆದ ಒಂದು 4 ತಿಂಗಳಲ್ಲಿ ಒಟ್ಟು 9 ಅಶ್ವಮೇಧ ಬಸ್ಗಳು ಹೊಸ ಬಸ್ಗಳನ್ನು ಕೊಟ್ಟಿದ್ದೇವೆ. ಇದಲ್ದಲ್ಲೇ ಇನ್ನು 4 ಬಸ್ ಕರ್ನಾಟಕ ಸಾರಿಗೆ ಬಸ್ಗಳನ್ನು ಕೊಟ್ಟಿದ್ದೇವೆ. ಬಂದಿರುವಂಥ ಬಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆ ಬಸ್ಗಳನ್ನು ನಾವು ಬಾಗೇಪಲ್ಲಿಗೆ ಒಟ್ಟು 13 ಬಸ್ಗಳಲ್ಲಿ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಹೊಸ ಬಸ್ ಬರುತ್ತೋ ಆ ಬಸ್ಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಾಗೇಪಲ್ಲಿ ಘಟಕಕ್ಕೆ ಏನು ಸಾರ್ವಜನಿಕ ಇಲ್ಲಿಗೆ ಎಲ್ಲೆಲ್ಲಿ ಬಸ್ಸಿನ ಅವಶ್ಯಕತೆ ಇದೆ ಅಂತ ಕಡೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಡಿಪೋ ಲೆಕ್ಕಪತ್ರ ಮೇಲ್ವಿಚಾರಕ ಖಾಲಿದ್, ಮೇಲ್ವಿಚಾರಕ ವಾಜಿದ್, ಸಿಬ್ಬಂದಿ ಎ ರವಿ, ಸಂಚಾರ ನಿಯಂತ್ರಕರಾದ ಚಲಪತಿ ರಾಜಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ನರೇಂದ್ರ, ಮುಖಂಡರಾದ ರಾಮನಾಥ್, ಜಯಪ್ರಕಾಶ ರೆಡ್ಡಿ, ವಿಷ್ಣುವರ್ಧನ್ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಅಸ್ತು ನೀಡಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದೆ. ಇದರಿಂದ ಪರಿಶಿಷ್ಟ ಜಾತಿಗೆ ವರದಾನವಾಗಿದೆ ಎಂದು ದಲಿತ ಮುಖಂಡ ಜಿ ಸೋಮಯ್ಯ ತಿಳಿಸಿದರು. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳ ವತಿಯಿಂದ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಅಸ್ತು ನೀಡಿರುವ ಕುರಿತು ಸಿಹಿ ಹಂಚಿಕೆ ಮಾಡಿ ಸಂತಸ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 3 ದಶಕಗಳ ಹೋರಾಟಕ್ಕೆ ಸಂದ ಜಯ ಇದಾಗಿದೆ. ಈ ಹಿಂದೆ ಮೀಸಲಾತಿಯಲ್ಲಿ ಹಲವು ಜಾತಿಗಳಿಗೆ ಲಾಭ ಆಗುತ್ತಿದ್ದು ಸಬಲರು ಮೀಸಲಿನ ಗರಿಷ್ಠ ಲಾಭ ಪಡೆಯುತ್ತಿದ್ದರು. ಆದರೆ ಇನ್ನು ಮುಂದೆ ಅದು ನಿಲ್ಲುತ್ತದೆ. ಸಣ್ಣ ಸಣ್ಣ ಉಪಜಾತಿಗಳು ಮೀಸಲಾತಿ ಲಾಭ ಪಡೆಯಲಿವೆ. ಇದಕ್ಕೆ ಕಾರಣಕರ್ತರಾದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಚಂದ್ರಚೂಡ್ ಅವರ ಸಮಿತಿಗೆ ಸಲ್ಲುತ್ತದೆ ಎಂದರು. ಹಾಲಗಾನಹಳ್ಳಿ ಗಂಗಾಧರಪ್ಪ ಮಾತನಾಡಿ, ಒಳ ಮೀಸಲಿನಿಂದ ಪರಿಶಿಷ್ಟ ಜಾತಿಗಳಿಗೆ ಅನುಕೂಲವಾಗಲಿದೆ. ಮುಖ್ಯವಾಗಿ ಶಿಕ್ಷಣ, ರಾಜಕೀಯ, ಉದ್ಯೋಗ ಕ್ಷೇತ್ರಗಳಲ್ಲಿ ಇನ್ನು ಮುಂದೆ ಹೆಚ್ಚಿನ ಲಾಭವಾಗಲಿದೆ. ಇದರಿಂದ ನೊಂದ ದಲಿತ ಅಸ್ಪೃಶ್ಯರಿಗೆ ಇನ್ನಷ್ಟು ಲಾಭವಾಗಿದೆ ಎಂದರು. ಈ ಹೋರಾಟ ಮೊದಲು ಆಂಧ್ರಪ್ರದೇಶದ ಮಂದಕೃಷ್ಣ ಮಾದಿಗ 1994 ಪ್ರಾರಂಭವಾಗಿ ಕರ್ನಾಟಕ ಇನ್ನಿತರೆ ರಾಜ್ಯಗಳಲ್ಲಿ ಹೋರಾಟ ಮಾಡಿದ ಫಲವಾಗಿ ಇಂದು ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸಿದೆ ಎಂದರು. ಸುಮಾರು ದಶಕಗಳಿಂದ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡಗಳ ಒಳಮೀಸಲಾತಿಗಾಗಿ ದೇಶಾದ್ಯಂತ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಒರಿಸ್ಸಾ ಈ ಭಾಗಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗರ ಸಂಖ್ಯೆ ಅಸಂಖ್ಯಾತವಾಗಿದ್ದು ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಎಂದು 1997 ನಿರಂತರವಾಗಿ ಮಂದಾಕೃಷ್ಣ, ಎಂ ಶಂಕರಪ್ಪ ಅವರ ನೇತೃತ್ವದಲ್ಲಿ ಹಾಗೂ ದಲಿತ ಸಂಘಟನೆಗಳ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ನಿರಂತರವಾಗಿ ಪುಟ್ಟುಘೋಷಿ ಚಳವಳಿ, ಅರಬತ್ತಲೆ ಚಳವಳಿ, ಪಂಜಿನ ಮೆರವಣಿಗೆ, ರಕ್ತದಲ್ಲಿ ಪತ್ರಗಳ ಬರವಣಿಗೆ, ಹಲವಾರು ರೀತಿಯಲ್ಲಿ ಈ ಒಂದು ರಾಜ್ಯಾದ್ಯಂತ ಹೋರಾಟಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಪ್ರತಿಫಲವಾಗಿ ಇವತ್ತು ಸುಮಾರು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಬೇರೆ ನಮ್ಮ ಸೋದರ ಬಂಧುಗಳು ನ್ಯಾಯಾಲಯಗಳ ಮೊರೆ ಹೋಗಿ ಈ ಒಂದು ಒಳಮೀಸಲಾತಿ ಆಗಬಾರದು ಎಂದು ಹಲವಾರು ರೀತಿಯ ಹೋರಾಟಗಳನ್ನು ನಡೆಸಿರ್ತಾರೆ. ಸಂಘಟನೆಗಳ ಮಾದಕ ದಂಡರದ ಹೋರಾಟದ ಪದಾಧಿಕಾರಿಗಳಿಗೆ ತಮಗೆಲ್ರಿಗೂ ಸಹ ಉತ್ಪೂರ್ವಕವಾದಂಥ ಮೊದಲನೇದಾಗಿ ಸ್ವಾಗತ ಬಯಸ್ತಾ, ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇದು ಈ ದೇಶದ ಐತಿಹಾಸಿಕ ಒಂದು ತೀರ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಪೀಠ ದಲಿತರಿಗೆ ನೀಡುತ್ತಿರುವ ಮೀಸಲಾತಿಯಲ್ಲಿ ವರ್ಗೀಕರಣ ಮಾಡಬೇಕಂತ ಹೇಳ್ಬಿಟ್ಟು ಮಹತ್ತರವಾದ ಒಂದು ತೀರ್ಪನ್ನು ನೀಡಿದೆ. ಸಂಘಟನೆಗಳ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಏನು ಇವತ್ತು ಗೌರಿಬಿದನೂರಲ್ಲಿ ದಲಿತ ಸಂಘಟನೆಗೆ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಏನು ಆದೇಶ ನೀಡಿದ್ದಾರೆ, ನಿನ್ನೆ ಒಳಮೀಸಲಾತಿ ವರ್ಗೀಕರಣ ಹೋರಾಟದ ಪ್ರತಿಫಲವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮತ್ತು ಜಯರಾಮಣ್ಣ
ಇದೇ ವೇಳೆಯಲ್ಲಿ ದಲಿತ ಮುಖಂಡರಾದ ಡಿಎಂ ಗೋಪಾಲ್, ಕೆಎಸ್ಎಸ್ಡಿ ತಾಲೂಕು ಅಧ್ಯಕ್ಷ ನಾರಾಯಣಪ್ಪ, ಸುದರ್ಶನ್, ಪಿ ನರಸಿಂಹಮೂರ್ತಿ, ಮಾದಿಗ ದಂಡೋರ ಗಂಗಾಧರಪ್ಪ, ಎಂಆರ್ಎಚ್ಎಸ್ ಕೃಷ್ಣಪ್ಪ ಮತ್ತಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಉದ್ಯಮಿ ಮೇಲೆ ಕಣ್ಣಾಕಿದ್ದ ನಟೋರಿಯಸ್ಗಳು, ಜಾಡು ಹಿಡಿದ ಪೊಲೀಸರು, 7 ಕಿಡ್ನಾಪರ್ಸ್ ಅಂದರ್. ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಒಳ ಮೀಸಲಾತಿ ವಿಚಾರ ಕೊನೆಗೂ ಅಸ್ತು ಎಂದ ಸರ್ವೋಚ್ಚ ನ್ಯಾಯಾಲಯ, ಮಹನೀಯರ ಹೋರಾಟಕ್ಕೆ ಸಂದ ಜಯ ಎಂದ ಮಾಜಿ ಶಾಸಕ. ಮಕ್ಕಳನ್ನು ಅಗಲಿದ ತಾಯಿ, ನೊಂದ ಕರುಳ ಬಳ್ಳಿಗಳು ಅಮ್ಮನ ಮಡಿಲು ಸೇರಿದ ಅಕ್ಕ ತಮ್ಮ. ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ, ಕೆಎಸ್ಆರ್ಟಿಸಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ, ಮಸಣ ಸೇರಿದ ಕಾಲೇಜು ವಿದ್ಯಾರ್ಥಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.